ಅಭಿಪ್ರಾಯದಲ್ಲಿ ಈಗ ಗ್ರಾಮ ಪಂಚಾಯತ್ ಇಲೆಕ್ಷನ್ಗೆ ನಿಲ್ಬೇಕಂದ್ರೆ ಅನುಭವನೇ ಸಾಕ ಅಥವಾ ವಿದ್ಯೆನೂ ಬೇಕಾಗುತ್ತಾ? ಅನುಭವನೇ ಸಾಕು. ವಿದ್ಯೆಯಿಂದಲೇ ಯಾರು ಈಗ ಪಂಚಾಯತ್ ಎಮ್ ಎಲ್ ಎಗಳು ವಿದ್ಯೆ ಇಲ್ದಿರೋ ಇದ್ದರು ತುಂಬ ಜನ, ಅನುಭವದಿಂದಲೇ ಆದವರು ಹೆಚ್ಚಿನವರು. ಅದ್ರ ಜೊತೆ ವಿದ್ಯೆನೂ ಬೇಕು ಬೇಡ ಅಂತ ಹೇಳೋದಿಲ್ಲ. ನಮಸ್ತೆ ಸರ್, ತಮ್ಮ ಹೆಸರು? ನೀವು ರಾಜಕೀಯಕ್ಕೆ ಬರಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಭಾಳಷ್ಟು ಇದೆ. ನಾನು ಹೇಳಲಿಕ್ಕೆ ಒಂದು ಸಣ್ಣ ವಿಷಯ ಹೇಳ್ಬಿಡ್ತೇನೆ. ಜನರಿಗೆ ಅನುಕೂಲ ಮಾಡ್ಬೇಕಾದ್ರೆ ನಾನು ರಾಜಕೀಯಕ್ಕೆ ಒಂದಷ್ಟು ಬಿಟ್ಟರೆ ರಾಜಕೀಯಕ್ಕೆ ಬಂದು ಜನರಿಗೆ ಹತ್ತಿರದಿಂದ ಕೆಲವೊಂದು ಯಾವುದೇ ಇಲ್ಲಿ ಒಂದು ಈ ಒಂದು ಹೇಳ್ತಾರಲ್ಲ, ಯಾಕಂತ ಹೇಳಿದ್ರೆ ಏನೋ ಒಂದು ಗೊತ್ತಿಲ್ಲದವ್ರಿಗೆ ಹೇಳುವಂಥದ್ದು ಮಾಡುವಂಥದ್ದು ಅದರಲ್ಲಿ ರಾಜಕೀಯ ಹೋಗಿ ಮಾಡ್ಬೇಕಂತಾರೆ, ಏನಿಲ್ಲ. ಆದರೆ ಹೇಳುವಂಥ ಪ್ಲೇಸ್ ಬೇಕು ನಮಗೆ, ಹೇಳುವಂಥ ಪ್ಲೇಸ್ ಯಾವ್ದು ಬಿಟ್ಟು ನಾವು ಸುಮ್ಮನೆ ಆಗಿ ಹೋಗಿ ಹೇಳಿದ್ರೆ ಯಾರು ಕೇಳಲ್ಲ. ಅದೊಂದು ಏನಾದರೂ ಒಂದು ನೆನಪು ನಮ್ಮಲ್ಲಿ ಹಕ್ಕಿದ್ರೆ ಮಾತ್ರ ಹೋಗಿ ಕೇಳಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನೀನು ಯಾರು ಕೇಳ್ತಾರೆ? ಈಗ ಪಂಚಾಯತಲ್ಲಿ ಹೋಗಿ ಹೇಳಿದ್ರೆ ಸದಸ್ಯ ಹೋಗಿ ಹೇಳಿದ್ರೆ ಮಾತ್ರ ಆಗ್ತದೆ ಅಂತ ಹೇಳಲಿಕ್ಕೆಲ್ಲ, ಜನರೋಗಿ ಹೇಳ್ಬೋದು. ಆದರೆ ಹೇಳಲಿಕ್ಕೆ ಒಂದು ಅನುಭವಿಸ್ತದಿದ್ರೆ ಅದರೊಂದು ಹುದ್ದೆಯಲ್ಲಿದ್ದರೂ ಮಾತ್ರ ಹೇಳಲಿಕ್ಕೆ ಆಗ್ತದೆ. ಬಟ್ ಏನು ಹೇಳಲಿಕ್ಕೆ ಯಾರು ಅದನ್ನು ಆಗುದೇ ಇಲ್ಲ, ಸಾಧ್ಯನೇ ಇಲ್ಲ ಈ ಕಾಲದಲ್ಲಿ, ಸಾಧ್ಯನೇ. ಸರ್, ನಿಮ್ಮ ರಾಜಕೀಯ ಅಲ್ಲದೆ ನಿಮ್ಮ ವೃತ್ತಿ ಬೇರೆ? ವೃತ್ತಿ ಎಲ್ಲದು ಯಾವ್ದು ಎಂತೆಂತಿಲ್ಲ, ಎಲ್ಲದು ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು. ಆ ವೃತ್ತಿಯಿಂದ ಈ ರಾಜಕೀಯಕ್ಕೆ ಬಂದ್ಮೇಲೆ ನೀವು ರಾಜಕೀಯ ಜೀವನ ಹೇಗೆ ಅನಿಸ್ತಾ ಇದೆ? ಅದೇ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಕರೆಂಟ್ ಅವರ ಮೇಲೆ ಹಿಡಿಬಿದ್ರು ರಾಜಕೀಯಕ್ಕೆ ನಾವು ಸೇರಿರ್ತಾರೆ, ಅದು ನಮಗೆ ಕಳಿಸ್ತಾರೆ. ಕರೀತು ಫಸ್ಟ್ ಫೋನ್ ಬಪ್ಪು ನಮಗೆ ಈ ವೃತ್ತಿ ಬಂದ್ರು ಮೇಲೆ ಫಸ್ಟ್ ಯಾರ ಮನೆಗೆ ಏನು ಕೆಲಸ ಹಾಕಿದ್ರು ನಮಗೆ ಫೋನ್ ಬಪ್ಪದು. ಅದು ಬೇರೆಯವರಿದ್ರು ಅದನ್ನ ಮಾಡಬೇಕು. ನಾನೊಬ್ಬ ಕಂಬ ಹತ್ತಕ್ಕೆ ಆಗೋದಿಲ್ಲ, ಎಲೆಕ್ಟ್ರಿಷಿಯನ್ ಕೆಲಸ ಅಲ್ಲ, ನಾನು ಲೈನ್ ಮ್ಯಾನು ಅಲ್ಲ, ಮನೆ ಮುಂದೆ ಹಿಡಿಯಬಿದ್ರು ನಮ್ಮನ್ನೇ ಕರೋದು. ಅದೇ ವೃತ್ತಿ ಲೀ ಬಂದು ಮಠಕ್ಕೆ ಬಂದ ಅಷ್ಟೇ, ಮತ್ತೆ ಬೇರೆ ಏನು ಪ್ರಯೋಜನ ಇಲ್ಲ, ಇದರಿಂದ ಲಾಭನೂ ಇಲ್ಲ. ಈಗ ರೋಡಿ ನೀರು ತುಂಬಿತ್ತಲ್ಲ ನಮ್ಮ ಎದುರು ನೀವು ಬಂದಿದ್ರಲ್ಲ, ಈಗ ಕೊಚ್ಚ ಕಾಲಾಗಿ ನಮ್ಮನೆ ತೊಳ್ಕೊಂಡಿದ್ದೀವಿ ಬರುವಾಗ. ಹೇಳ್ತಾರೆ ಜನರು ಅವ್ರ ಮನೆ ಎದುರು ಮೊರೆ ಹಾಕ್ಲಿಲ್ಲ ಅಂತ. ಮೊರೆ ಹಾಕುಕ್ ಅದು ಜನರಿಗೆ ಗೊತ್ತಿರ್ಬೇಕು, ಅದು ಪಿ ಡಬ್ಲ್ಯೂ ನ್ಯಾಷನಲ್ ಹೈವೇ ಕಾಂಟ್ರಾಕ್ಟ್ ಅಂತ. ನಮ್ಮಲ್ಲಿ ಅಲ್ಲ, ನಾವು ಮೊರೆ ಹಾಕಿ ಕೊಡು ಅಂತ, ನಮ್ಮನೆ ಬರ್ಬೇಕು ನಮ್ಮಲ್ಲಿ ಇದ್ರಂತ ಯಾರು ಮಾಡ್ಲಿಕ್ಕಿಲ್ಲ. ಹಾಗಾದ್ರೆ ಎಲ್ಲರೂ ಬಂದು ಒಂದು ದಾರಿ ಮಣ್ಣು ಕಡ್ದು ಹಾಕ್ಲಿಕ್ಕೆ ಆಗ್ತಿದ್ದಲ್ಲ ಅಷ್ಟೇ. ಇದರಲ್ಲಿ ಹೆಸರು ಹಾಳು ಬಿಟ್ರೆ ಯಾವ್ದು ಒಳ್ಳೇದಾಗೋಕೆ ಯಾವುದೂ ಇಲ್ಲ, ಯಾವ್ದು ಇಲ್ಲ. ಹೆಸರ ಮಾಡ್ಕೊಳ್ಬೇಕು ಇದ್ರಂದ ಅವಕಾಶ ಅಷ್ಟೇ ನಮ್ಗೆ. ಎಷ್ಟು ಒಳ್ಳೇದಿದ್ರು ನಾವು ಅದು ಕೆಟ್ಟವ್ರು ಆಗ್ಲೇಬೇಕು. ಒಬ್ರಿಗೆ ಏನಾದ್ರು ಹೆಲ್ಪ್ ಮಾಡಿದ್ರೆ ಇನ್ನೊಬ್ರಿಗೆ ಹತ್ತು ಜನರಿಗೆ ನಿಷ್ಠುರ ಆಗ್ಲೇಬೇಕು ಈ ವಿಷಯ. ಮೇಡಮ್, ನೀವು ಈ ರಾಜಕೀಯಕ್ಕೆ ಬಂದ ಮೇಲೆ ನೀವು ಜನರ ನಡುವಿನ ಸಂಬಂಧ ಹೇಗಿದೆ ಈಗ? ಹಾಗೆ ಇದೆ, ನಮ್ಮ ಮೊದ್ಲೇ ಹೆಂಗಿದ್ದು ಹಂಗಿದೆ, ಚೇಂಜಸ್ ಏನಂತಿಲ್ಲ. ಮೊದ್ಲಿಂದಲೂ ಜನರೊಟ್ಟಿಗೆ ಒಡನಾಟ ಇದ್ದವಳು, ಈಗ ಹೊಸದಾಗಿ ನಾನು ಜನರೊಟ್ಟಿಗೆ ಒಡನಾಟ ಇದ್ದವಳಲ್ಲ, ಆದ್ರೆ ನಂಗೆ ಎಷ್ಟೊಂದು ಕಷ್ಟ ಅನ್ಸಿದ್ರು ಜನರೊಟ್ಟಿಗೆ ಬೆರೀಲಿಕ್ಕೆ. ಮೇಡಮ್, ನಿಮ್ಮ ಗ್ರಾಮ ಪಂಚಾಯತ್ ಒಳಗಡೆ ಎಷ್ಟು ಜನ ಸದಸ್ಯರಿದ್ದು ಅವ್ರ ನಡುವಿನ ಸಂಬಂಧ ಒಗ್ಗಟ್ಟು ಹೇಗಿದೆ? ಒಳ್ಳೇದಿದೆ, ಚೆನ್ನಾಗಿದೆ. ಮೇಡಮ್, ನೀವು ಈಗ ಎರಡೂವರೆ ವರ್ಷ ಏನೋ ಅವಧಿ ಆಗಿದೆ ನೀವು ರಾಜಕೀಯಕ್ಕೆ ಬಂದು? ಇಲ್ಲ, ಒಂದು ವರ್ಷ ಆಗಿದೆ ಅಷ್ಟೇ, ಎರಡೂವರೆ ವರ್ಷ ಆಗಿಲ್ಲ. ಇವರೆಲ್ಲ ಎರಡೂವರೆ ವರ್ಷ ಆಯ್ತು ಇವ್ರದ್ದೆಲ್ಲ, ನಾ ಬೈ ಎಲೆಕ್ಷನ್ ಮುನ್ನಾಗಿದ್ದು ಹೋಗಿ ನನಗೆ ಒಂದು ವರ್ಷ ಎರಡು ತಿಂಗಳಾಯ್ತು ಅಷ್ಟೇ. ಮೇಡಮ್, ನೀವು ಆ ಒಂದು ಅವಧಿಯಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕಾರ್ಯ ಅಭಿವೃದ್ಧಿ ಸಣ್ಣ ಸಣ್ಣ, ನಮ್ಮ ದೊಡ್ಡ ದೊಡ್ಡದಂತ ಮಾಡ್ಲಿಕ್ಕೆ ಆಗುದಿಲ್ಲ ಈ ಗ್ರಾಮ ಪಂಚಾಯತ್ ಇದ್ರಲ್ಲೆಲ್ಲ. ಸಣ್ಣ ಸಣ್ಣದ ಈಗ ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಇದ್ರದ್ದೆಲ್ಲ ಜನರಿಗೆ ತಿಳುವಳಿಕೆ ಹೇಳುವಂಥದ್ದು ಮಾಡಿಕೊಡುವಂಥದ್ದು ಅದೆಲ್ಲ ಇದೆ. ನೀವು ಈಗ ಗೃಹಿಣಿಯಾಗಿ ರಾಜಕೀಯಕ್ಕೆ ಬಂದಿದೆ, ನಿಮ್ಮ ಈ ಸಂದರ್ಶನ ಮುಖಾಂತರ ಬೇರೆ ಗೃಹಿಣಿಯರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಾ? ಯಾರಿಗೂ ಬರಬೇಡಿ ಅಂತ ಹೇಳೋದಿಲ್ಲ, ಎಲ್ರಿಗೊಂದು ಅವಕಾಶ ಅದು ಹೇಗಿದೆ ನೋಡುವಂತ ಅವಕಾಶ. ನಾವು ಬರಬೇಡಿ ಅಂತ ಹೇಳಿದ್ರೆ ನಮ್ ತಪ್ಪಾಗುತ್ತದೆ, ಎಲ್ರಿಗೂ ಕಲಿಯುವುದು ತುಂಬ ಇದೆಯಲ್ಲ ಜೀವನದಲ್ಲಿ. ಹಾಗೆ ಗೃಹಿಣಿಯರು ಮುಂದೆ ಬರ್ಬೇಕು. ಮೇಡಮ್, ಇನ್ನೂ ಏನು ನಿಮ್ಮ ಅವಧಿ ಮುಗಿಯಲು? ತುಂಬಾ ಟಫ್ ಇದೆ, ಆದ್ರೂ ಹಿಡ್ಕೊಂಡು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಜನರು ತುಂಬಾ ನರ್ವಸ್ ಮಾಡ್ರಿ ಈ ಒಂದು ಕ್ಷೇತ್ರದ ನಮ್ಮನ್ನ, ಹಾಗೆ ಉಂಟು ಹೀಗುಂಟು ಅಂತ. ಮೇಡಮ್, ನಿಮ್ಮ ರಾಜಕೀಯ ಜೀವನ ಮುಗಿಲಿಕ್ಕೆ ಇನ್ನು ತುಂಬಾ ಅವಧಿ ಇದೆ, ಆ ಅವಧಿಯಲ್ಲಿ ನೀವು ಮುಂದೆ ಅಭಿವೃದ್ಧಿ ಕಾರ್ಯ ಯಾವ ರೀತಿ ಮಾಡ್ಬೇಕಂತ ಹೇಳಿ ಅನ್ಕೊಂಡಿದ್ದೀನಿ? ನಮ್ದು ರೋಡಿಗೆ ಮೋರಿ ಹಾಕ್ಲಿಕ್ಕಿತ್ತು ನಮ್ಗೆ, ಇದರಿಂದ ಅಲ್ಲಿಂದ ಹೈವೇಯಿಂದ ಇಲ್ಲಿ ತನಕ ಸ್ವಲ್ಪ ರೋಡ್ ಆಗ್ಲಿಕ್ಕಿತ್ತು. ಏನು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನ ನಾವು ಆದಷ್ಟು ಜನರಿಗೆ ಮುಟ್ಟುವಂತ ಸೈಜ್ ಮಾಡ್ತೀವಿ. ಸರಿ ಮೇಡಮ್, ನೀವು ತಾಲೂಕು ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ಗೆ ಅವಕಾಶ ಸಿಕ್ಕಿದ್ರೆ? ಅವಕಾಶ ಇದ್ದಿತ್ತು ನಂಗೆ ತಾಲೂಕು ಪಂಚಾಯತ್ಗೆ, ಅವಕಾಶ ಇದ್ದಿತ್ತು, ನಾನು ಇಲ್ಲ ಬೇಡ ಅಂತ ಹೇಳಿ ಇಂಟ್ರೆಸ್ಟ್ ಇದೆ ನಂಗೆ. ಫಸ್ಟಿಗೆ ನಂಗೆ ಗ್ರಾಮ ಪಂಚಾಯತ್, ಫಸ್ಟಿಗೆ ತಾಲೂಕು ಪಂಚಾಯತ್ಗೆ ಅವಕಾಶ ಇದ್ದಿತ್ತು. ಎಲ್ಲರೂ ಎಮ್ ಎಲ್ ಎಗಳೆಲ್ಲ ಫೋನ್ ಮಾಡಿ ಹೇಳಿದ್ರು, ಆದ್ರೆ ಇಂಟ್ರೆಸ್ಟ್ ಇದ್ದರೆ ನಾನು ಇಲ್ಲ ಮೆಜ್ಮರ್ ಬೇಡ ಅಂತ ಹೇಳಿದ್ರು. ಆಮೇಲೆ ಅವ್ರು ನಿಂತರು, ಆಮೇಲೆ ಪುನಃ ನಂಗೆ ಅವಕಾಶ ಗ್ರಾಮ ಪಂಚಾಯತ್ ನಿಲ್ಲಕ್ಕೆ. ರಾಜಕೀಯಕ್ಕೆ ಬಂದ ಮೇಲೆ ಮನೆಯಲ್ಲಿ ಯಾವ ರೀತಿ ನಿಮ್ಮನ್ನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ? ಅಲ್ಲ, ತೊಂದ್ರೆ ಅಂತ ಏನು ಯಾರು ಅಂತ ಹೇಳುವ ಅಂತ ಏನಿಲ್ಲ, ತೊಂದ್ರೆ ಇಲ್ಲ. ನಮ್ಮೊಟ್ಟಿಗೆ ಅವರೊಟ್ಟಿಗೆ ಅಡ್ಜಸ್ಟ್ಮೆಂಟ್ ಆಗಿದೆ. ಸರ್, ನೀವು ಇನ್ನು ಅಭಿವೃದ್ಧಿ ಕಾರ್ಯ ಏನೇನು ಮಾಡ್ಬೇಕಂತ ಹೇಳಿ ಅನ್ಕೊಂಡಿದ್ದೀನಿ? ಅಭಿವೃದ್ಧಿ ಕಾರ್ಯ ಅಂತ ಹೇಳಿದ್ರೆ ನಾನು ಇದ್ರ ಮಟ್ಟಕ್ಕೆ ಬಂದ ರಾಜಕೀಯದಲ್ಲೇ ಮಾಡ್ಬೇಕಂತ ಇನ್ನು ಆಸಕ್ತಿ ಬಹಳ ಕಡಿಮೆ ಮಾಡಿದೆ.
ವೈಯಕ್ತಿಕವಾಗಿ ಸಮಾಜ ಸೇವೆ ಮಾಡ್ಬೇಕಂತ. ಸರ್, ನೀವು ಇನ್ನು ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅವಕಾಶ ಅವಕಾಶಕ್ಕೆ ಹೋಗುದಿಲ್ಲ, ಯಾಕಂತೇಳಿದ್ರೆ ಸಾಕು, ನಾನು ಅನುಭವ ಪಟ್ಟೆ ಒಂದು ಪೀರಿಯಡ್ ಆಯ್ತು ಅಲ್ಲಿಗೆ. ಎರಡು ವರ್ಷ ಐದು ವರ್ಷ ಕಂಪ್ಲೀಟ್ ಮಾಡಿ ಅಲ್ಲಿಗೆ ನಮ್ಮ ಅವಕಾಶನ ಮುಕ್ತಿ ಮಾಡಿಬಿಟ್ಟು. ನಿಮ್ಮ ಆಸೆ ಆದಷ್ಟು ಬೇಗ ಈಡೇರಲಿ ಅಂತೇಳಿ ಹೇಳ್ತಾ ನಮ್ಮ ನಿಮ್ಮ ಈ ಒಂದು ಚಿಕ್ಕ ಸಮಯವನ್ನು ನನ್ನ ಜೊತೆಗೆ ಕಳೆದಿದ್ದಕ್ಕಾಗಿ. ನಿಮ್ಮ ನೆಚ್ಚಿನ ಜನನಾಯಕರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾವಿವತ್ತು ಹುಳ್ಳೂರು ಗ್ರಾಮ ಪಂಚಾಯತಿಯ ಒಬ್ಬ ಸದಸ್ಯರೊಂದಿಗೆ ಇದ್ದೀವಿ. ಅವ್ರದ್ದೊಂದು ಕಿರು ಪರಿಚಯ ಮಾಡ್ಕೊಳ್ಳಿ. ತಮ್ಮ ಹೆಸರು? ಸರ್, ನೀವು ಯಾವ ಗ್ರಾಮದಿಂದ ಎಲೆಕ್ಟ್ ಆಗಿದ್ದೀರಾ? ನಾವು ಹಂಗ್ಳೂರು ಗ್ರಾಮದಿಂದ ಎಲೆಕ್ಟ್ ಆಗಿದ್ದೀವಿ. ಹಂಗ್ಳೂರು ಗ್ರಾಮದಿಂದ ಎಲೆಕ್ಟ್ ಆಗಿದ್ದೀರಾ. ಸರ್, ನೀವು ರಾಜಕೀಯದಲ್ಲಿ ಅಂದರೆ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮಾ, ಇಲ್ಲ ಇದಕ್ಕೂ ಮೊದಲು ಏನಾದರೂ ಮಾಡಿದ್ದೀರಾ? ಇದಕ್ಕಿಂತ ಮುಂಚೆ ಎರಡು ಟರ್ಮ್ ಗೆದ್ದಿದ್ದೀರಾ? ಎರಡು ಟರ್ಮ್ ಇನ್ನಾಗಿದ್ದೀರಾ? ಇಲ್ಲ ಪ್ರೆಸಿಡೆಂಟ್ ಆಗಿ ಅಥವಾ ವೈಸ್ ಪ್ರೆಸಿಡೆಂಟ್? ಮಾಜಿ ಪ್ರೆಸಿಡೆಂಟ್. ಒಂದು ವರ್ಷ ಮೆಂಬರ್ ಆಗಿ. ಓಕೆ ಸರ್. ಸರ್, ನೀವು ನಿಮ್ದು ಈ ರಾಜಕೀಯ ಜೀವನ ಅಲ್ಲದೆ ನಿಮ್ದ ಸ್ವಂತ ವೃತ್ತಿ ಯಾವುದು ಸರ್? ನಮ್ದು ಟೈರ್ ಸೋಲಿಂಗ್. ಟೈರ್ ಸೋಲಿಂಗ್. ಓಕೆ ಸರ್, ನಿಮಗೆ ಈ ರಾಜಕೀಯಕ್ಕೆ ನಿಮ್ಮ ವೃತ್ತಿ ಜೀವನ ಬಿಟ್ಟು ಈ ರಾಜಕೀಯಕ್ಕೆ ಬರೋಕ್ಕೆ ಹೇಗೆ ಒಲವು ಮೂಡ್ತು ಅಂತ? ನಮಗೆ ಫಸ್ಟಿಗೆ ಒಲವು ಅಂದರೆ ಒಂದು ಸರಿ ನಮ್ಮ ಪಂಚಾಯತ್ ಇದರಲ್ಲಿ ನಿತ್ಯ ಗೆಲ್ಲಬೇಕಂತ ನನಗೊಂದು ಆಸೆ ಇದ್ದಿತ್ತು. ಆದರೆ ಫಸ್ಟ್ ಟರ್ಮಲ್ಲೇ ಗೆದ್ದಿದ್ದೆವು ನಾವು. ಗೆದ್ದು ಎರಡೂವರೆ ವರ್ಷ ಮೆಂಬರ್ ಆಗಿ, ಎರಡೂವರೆ ವರ್ಷ ಅಧ್ಯಕ್ಷರಾಗಿ, ಮತ್ತೆ ಎರಡೂವರೆ ವರ್ಷ ಮೆಂಬರ್ ಆಗಿ, ಇವಾಗ ಇನ್ನೂ ಎರಡೂವರೆ ವರ್ಷ ಟರ್ಮಿಗೆ ಕೆಲಸ ಮಾಡ್ತಾ ಇದ್ದೇನೆ ಪಂಚಾಯತ್ ಮೆಂಬರ್ ಆಗಿ. ಓಕೆ ಸರ್, ನೀವು ರಾಜಕೀಯಕ್ಕೆ ಬರಲು ಇದ್ದ ಮೊದಲ ಉದ್ದೇಶ ಏನು? ಮೂಲ ಉದ್ದೇಶ ಅಂದರೆ ನನ್ನ ವಾರ್ಡ್ ನಾಲ್ಕನೇ ವಾರ್ಡ್, ನಾಲ್ಕು ಮತ್ತು ಮೂರನೇ.